ನಮಸ್ಕಾರ ವೀಕ್ಷಕರೇ, ಪ್ರಿಯ ಸಚಿವ ಚಾನಲ್ಗೆ ಸ್ವಾಗತ. ಇವತ್ತು ನಾನು 100% ಹೋಟೆಲ್ಗಳಲ್ಲಿ ಸಿಗೋವಂಥ ನೀರು ಚಟ್ನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಇಡ್ಲಿ, ದೋಸೆ, ಪೂರಿ, ಪಡ್ಡು ಎಲ್ಲದರ ಜೊತೆಗೂ ಸೂಪರ್ ಕಾಂಬಿನೇಷನ್. ಬನ್ನಿ, ಈಸಿಯಾಗಿ ಮಾಡುವಂಥ ಈ ನೀರು ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಚಿಕ್ಕ ಪ್ಯಾನ್ನ ತಗೊಳ್ಬೇಕಾಗುತ್ತೆ. ಈ ಪ್ಯಾನ್ಗೆ ನಾನು 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 4 ಚಮಚದಷ್ಟು ನಾನು ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ಸ್ವಲ್ಪ ಹುರಿಬೇಕಾಗುತ್ತೆ. 1 ನಿಮಿಷಗಳ ಕಾಲ ಆದಮೇಲೆ ಇದಕ್ಕೆ ನಾನು ಹುರುಗಡಲೆಯನ್ನು ಕೂಡ ಸೇರಿಸ್ಕೊಳ್ತೀನಿ. ಶೇಂಗಾ ಎಷ್ಟು ತೊಗೊಂಡಿದ್ವಲ್ಲ ಅದರ ಅರ್ಧದಷ್ಟು ಅಂದರೆ 2 ಚಮಚ ಹಾಕ್ಕೊಂಡ್ರೆ ಸಾಕು. ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ತಾ ಇರುವಾಗಲೇ ಬಾಕಿ ಸಾಮಗ್ರಿಗಳನ್ನ ಕೂಡ ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ನಾನು 3 ಹಾಕ್ಕೊಂಡಿದ್ದೀನಿ, ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಅದ್ರ ಜೊತೆ 1/2 ಚಮಚದಷ್ಟು ಶುಂಠಿ, 1/2 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಕೆಲವು ಎಲೆ ಕರಿಬೇವೆಲೆಗಳನ್ನ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ತಾನೆ ನಾನು 1 ಚಮಚದಷ್ಟು ಹುಣಸೆಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲ ನಾನು 1 ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿದ ಎಲ್ಲ ಪದಾರ್ಥಗಳನ್ನ 1 ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. 1/2 ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ತುರಿದಿರೋ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಈಗ ಇದನ್ನು ನಾವು ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿ ಆದಮೇಲೆ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಿಮಗೆ ಚಟ್ನಿ ಎಷ್ಟು ತೆಳ್ಳಗಬೇಕು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ನೀರನ್ನು ಹಾಕಿದ್ಮೇಲೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಉಪ್ಪು ಜಾಸ್ತಿ ಬೇಕಾಗುತ್ತೆ. 1/2 ಚಮಚ ಉಪ್ಪು, 1/2 ಚಮಚ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಸಕ್ಕರೆ ಹಾಕ್ಕೊಂಡ್ಮೇಲೆ ಸಣ್ಣಗೆ ಫೈನ್ ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಮ್ಮ ನೀರು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆನೂ ಕೂಡ ಹಾಕ್ಕೊಳ್ಬೇಕು, ಆವಾಗಲೇ ಇದು ಸೂಪರ್ ಟೇಸ್ಟಿಯಾಗಿ ಆಗೋದು. ಸ್ವಲ್ಪ ನೀರನ್ನು ಮಿಕ್ಸರ್ ಜಾರ್ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇಟ್ಕೊಂಡಿದ್ದೀನಿ ಚಟ್ನಿಯನ್ನು. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪ್ಯಾನ್ಗೆ 1 ಚಮಚ ಎಣ್ಣೆ ಅಥವಾ ತುಪ್ಪ, ಎರಡರಲ್ಲಿ ಯಾವ್ದು ಬೇಕಾದರೂ ತೊಗೊಳ್ಬೋದು. ನಾನು ಎಣ್ಣೆ ತೊಗೊಂಡಿದ್ದೀನಿ. 1/2 ಚಮಚ ಸಾಸಿವೆ. ಸಾಸಿವೆ ಚಟಪಟ ಅಂದಮೇಲೆ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೆಲವು ಕರಿಬೇವೆಲೆಗಳನ್ನ ಕೂಡ ಹಾಕ್ಕೊಳ್ಳೋಣ. 1/2 ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಮುರಿದು ಹಾಕ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಇಂಗು. ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 30 ಸೆಕೆಂಡ್ ಆದಮೇಲೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಒಗ್ಗರಣೆಯನ್ನು 1 ನಿಮಿಷ ಆದಮೇಲೆ ಇದನ್ನು ನಾವು ಚಟ್ನಿಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕಿದ್ಮೇಲೆ ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯನ್ನು. ನೀವು ಒಗ್ಗರಣೆ ಹಾಕಿಬಿಟ್ರೆ ಈ ನೀರು ಚಟ್ನಿಗೆ ಸಾಯಂಕಾಲದವರೆಗೂ ಚಟ್ನಿ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೂಡ ಸಿಕ್ಕಿರುತ್ತೆ. ನೀವು ಕೂಡ ಒಂದ್ಸಲ ಈ ನೀರು ಚಟ್ನಿಯನ್ನು ಟ್ರೈ ಮಾಡಿ ನೋಡಿ. ನೀವು ಹೋಟೆಲಲ್ಲಿ ತಿಂತಿದ್ದೀರೋ ಮನೆಯಲ್ಲಿ ತಿಂತಿದ್ದೀರೋ ಅಂತ ನೀವೇ ಕನ್ಫ್ಯೂಸ್ ಆಗ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ದೋಸೆ, ಇಡ್ಲಿ, ಪೂರಿ, ಪಡ್ಡು ಎಲ್ಲದ್ರ ಜೊತೆಗೂ ಸೂಪರ್ ಆಗಿರುತ್ತೆ. ನಿಮಗೆ ಇವತ್ತು ತೋರಿಸಿರುವಂಥ ನೀರು ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.